ರಾಜ್ಯದಲ್ಲಿ ಪಿಎಸ್ಐ ನೇಮಕಾತಿ ಹಗರಣದ ಬೆನ್ನಲ್ಲೇ ಮತ್ತೊಂದು ಪರೀಕ್ಷಾ ಅಕ್ರಮದ ಸುದ್ದಿ ಸದ್ದು ಮಾಡ್ತಾ ಇದೆ. ನವೋದಯ ಶಾಲೆಯ ಪ್ರವೇಶಾತಿ ಪರೀಕ್ಷೆಯಲ್ಲೂ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆಯಲ್ಲಿ ಪರೀಕ್ಷಾ ಅಕ್ರಮ ನಡೆದಿದ್ದು ಮಕ್ಕಳ ಜೊತೆ ಪೋಷಕರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ರಾಜ್ಯದಲ್ಲಿ ಒಂದರ ಮೇಲೊಂದು ಪರೀಕ್ಷೆ ಅಕ್ರಮ ಬಯಲಿಗೆ ಬರುತ್ತಿದೆ. ಪಿಎಸ್ಐ ಪರೀಕ್ಷೆ, ಉಪನ್ಯಾಸಕರ ನೇಮಕಾತಿ ಅಕ್ರಮದ ಜೊತೆಗೆ ಈಗ ನವೋದಯ ಶಾಲೆಯ ಪರೀಕ್ಷೆ ಸೇರಿದೆ. ನವೋದಯ ಶಾಲಾ ಪ್ರವೇಶ ಪರೀಕ್ಷೆಯಲ್ಲೂ ಅಕ್ರಮ ಆರೋಪ. ತುಮಕೂರು ಜಿಲ್ಲಾಧಿಕಾರಿಗೆ ದೂರು ನೀಡಿದ ಪೋಷಕರು. ನವೋದಯ ಶಾಲಾ ಪ್ರವೇಶ ಪರೀಕ್ಷೆಯಲ್ಲೂ ಅಕ್ರಮ ಆರೋಪ ಕೇಳಿಬಂದಿದೆ. ಕಳೆದ ಏಪ್ರಿಲ್ 30ರಂದು ತುಮಕೂರಿನ ನವೋದಯ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮದ ವಾಸನೆ ಬಡಿದಿದೆ. ಜಿಲ್ಲೆಯ 22 ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು 2428 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಕೆಲವು ಪರೀಕ್ಷಾ ಕೇಂದ್ರದಲ್ಲೂ ಒಂದಲ್ಲ ಒಂದು ರೀತಿಯ ಅಕ್ರಮ ನಡೆದಿದೆ ಅಂತ ಖುದ್ದು ಮಕ್ಕಳೇ ಹೇಳ್ತಿದ್ದಾರೆ. ವಿಷಯ ತಿಳಿದ ಪೋಷಕರು ಶಿಕ್ಷಣ ಇಲಾಖೆಯ ವಿರುದ್ಧ ಪ್ರತಿಭಟಿಸಿದ್ರು. ನವೋದಯ ಎಕ್ಸಾಮ್ ಬರೆದಿದ್ದು ಫ್ರೆಂಡ್ ಬೆಂಚಲ್ಲಿ ಒಬ್ಬರು ಇದ್ದರು, ಅದು ಯಾವುದು ಸರ್ ಬಂದ್ಬಿಟ್ಟು ಅವಾಗವಾಗ ಬಂದ್ಬಿಟ್ಟು ಅವ್ರಿಗೆ ಹೇಳ್ಕೊಟ್ಟು ಹೋಗ್ತಿದ್ರು. ಮತ್ತು ಇನ್ನು ನನ್ನ ಫ್ರೆಂಡ್ಸೆಲ್ಲ ಹೇಳ್ತಿದ್ರು ಇದು ಅದು ಯಾವುದೋ ಒಬ್ಬ ಹುಡುಗ ಅಳ್ತಿದ್ದಕ್ಕೆ ಬೇರೆಯವ್ರದ್ದೆಲ್ಲ ನಮ್ಮ ಫ್ರೆಂಡ್ಸ್ದೆಲ್ಲ ತೊಗೊಂಡೋಗಿ ತೋರಿಸ್ಬಿಟ್ಟು ಎಲ್ಲ ಹೇಳ್ಕೊಡ್ತಿದ್ರಂತೆ. ಎಲ್ಲ ಮಕ್ಳಿಗೂ ಆಗಿದೆ, ನನ್ನ ಮಗುಂಗೆ ಅಂತಲ್ಲ, ಎಲ್ಲ ಮಕ್ಳಿಗೂ ಆಗಿದೆ. ಹಂಗಾಗಿ ರೀ ಎಕ್ಸಾಮ್ ಮಾಡಿ ಅಂತ. ಯಾಕೆಂದರೆ ಒಂದು ವರ್ಷದಿಂದ ಓದಿರೋ ಮಕ್ಳಿಗೂ ಮತ್ತು ಕಾಪಿ ಹೇಳ್ಕೊಟ್ಟು ಮಕ್ಳೂ ಪಾಸ್ ಆಗಿರೋದಕ್ಕೂ, ಹಂಗಾಗಿ ಎಲ್ಲ ಮಕ್ಳಿಗೂ ನ್ಯಾಯ ಕೊಡಿಸಿ ಅಂತ ಬಂದಿದ್ದೀವಿ ಸರ್. ತುಮಕೂರು, ತಿಪಟೂರು ಮತ್ತು ಪಾವಗಡ ತಾಲೂಕಿನಲ್ಲೇ ಹೆಚ್ಚು ಅಕ್ರಮ ನಡೆದಿದೆ ಎನ್ನಲಾಗಿದೆ. ತಿಪಟೂರು ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದ ಕೊಠಡಿ ಸಂಖ್ಯೆ 2, 5 ಮತ್ತು 10ರಲ್ಲಿ ಹೆಚ್ಚಿನ ನಕಲು ನಡೆದಿದೆ ಎಂದು ಪೋಷಕರು ದೂರಿದ್ದಾರೆ. ಕೊಠಡಿ ಸಂಖ್ಯೆ 5ರಲ್ಲಿ ಜೀವನ್ ಎಂಬ ವಿದ್ಯಾರ್ಥಿಗೆ ಮೇಲ್ವಿಚಾರಕಿಯಾದ ಸ್ವತಃ ಅವರ ತಾಯಿ ಪದ್ಮಾವತಿಯೇ ನಕಲು ಮಾಡಿಸಿದ್ದಾರೆ. ನಿಯಮದ ಪ್ರಕಾರ ಮಕ್ಕಳು ಪರೀಕ್ಷೆ ಬರೆಯುವ ಕೊಠಡಿಯಲ್ಲಿ ತಂದೆ ತಾಯಿಗಳು ಮೇಲ್ವಿಚಾರಕರಾಗಿ ಇರಬಾರದು. ಆದರೆ ಈ ಪರೀಕ್ಷಾ ಕೇಂದ್ರದಲ್ಲಿ ನಿಯಮ ಗಾಳಿಗೆ ತೂರಲಾಗಿದೆ. ಅದೇ ರೀತಿ ಕೊಠಡಿ ಸಂಖ್ಯೆ 5ರಲ್ಲಿ ಪೊಲೀಸ್ ಪೇದೆಯೋರ್ವನ ಮಗ ಮನ್ವಿತ್ ಎನ್ನುವವನಿಗೆ ಕೊಠಡಿಯ ಮೇಲ್ವಿಚಾರಕರೇ ಉತ್ತರ ಬರೆದುಕೊಟ್ಟಿದ್ದಾರೆ ಎಂಬ ದೂರು ಕೇಳಿಬಂದಿದೆ. ಹಾಗೆ ತುಮಕೂರು ನಗರದ ರೇಣುಕಾ ವಿದ್ಯಾಪೀಠದ ಪರೀಕ್ಷಾ ಕೇಂದ್ರದಲ್ಲೂ ಎಗ್ಗಿಲ್ಲದೆ ಅಕ್ರಮ ನಡೆದಿದೆ ಎಂದು ಪೋಷಕರು ದೂರಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ನವೋದಯ ಪರೀಕ್ಷಾ ಉಸ್ತುವಾರಿ ಹೇಳೋದೇ ಬೇರೆ. ಅದು ಕಂಪ್ಯೂಟರ್ OMR ಶೀಟ್ ಆದ್ರಿಂದ ಕಂಪ್ಯೂಟರ್ ರಿಜೆಕ್ಟ್ ಮಾಡಿಬಿಡ್ತು. ಅದಕ್ಕೋಸ್ಕರ ನಾವು ಅವ್ರಿಗೆ ಹೆಲ್ಪ್ ಮಾಡೋಕೆ ಹೇಳಿದ್ವಿ ಇನ್ವಿಜಿಲೇಟರ್ಸ್ಗೆ, ಅವರು ತಪ್ಪು ಬರೆಯದಿರಂಗೆ ನೋಡ್ಕೊಳ್ರಿ ಅಂತ. ಸೊ ಅದನ್ನು ಅವರು ಹೆಲ್ಪ್ ಮಾಡೋಕೆ ಹೋಗಿರ್ಬೋದು, ಅದನ್ನು ಇದು ಪೋಷಕರಲ್ಲಿ ನೋಡಿ ತಪ್ಪು ತಿಳುವಳಿಕೆ ಆಗಿರ್ಬೋದು. ಹ್ಞೂ, ಇಲ್ಲ ಸರ್, ಅದು ಹೆಸರು ಬರಿಬೇಡಿ ಆ ಥರ ಎಲ್ಲ ಏನು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಒಟ್ಟಾರೆ ದುಡ್ಡು ಕೊಟ್ಟು ಡೀಲ್ ಮಾಡಿ ವಿದ್ಯಾರ್ಥಿಗಳಿಗೆ ನಕಲು ಮಾಡುವ ಭಾಗ್ಯ ಕೊಡಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು.